ಫ್ರೆಂಡ್ಸ್, ಮೊನ್ನೆ ತುಂಬ ಬಟ್ಟೆಗಳು ಮಡಚಬೇಕು. ಎಷ್ಟು ಬಟ್ಟೆಗಳಿದಾವೆ ಅಂದರೆ ಎಲ್ಲ ತೊಗೊಂಬಂದು ಈ ರೂಮ್ ಫುಲ್ಲು ಬಟ್ಟೆ ಹಾಕ್ಬಿಟ್ಟಿದ್ದೀವಿ. ಎಲ್ಲ ಮಡಚಿಡ್ಬೇಕು, ಇಷ್ಟೊಂದು ಇದ್ದಾವೆ. ಟೀ ಕುಡ್ಕೊಂಡು ಮಡಚಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ. ಇಷ್ಟು ದಿನ ಫಂಕ್ಷನ್ನು ಅದು ಇದು ಅಂತೇಳ್ಬಿಟ್ಟು ಫುಲ್ಲು ಬ್ಯುಸಿ ಆಗಿಬಿಟ್ಟು ನಾನು ಕಷ್ಟಪಟ್ಟು ಬಟ್ಟೆ ಮಾಡಿಸ್ತಾ ಇದ್ದರೆ ಮಕ್ಕಳು ನಮ್ಮ ಮನೆಯವರು ಎಲ್ಲರೂ ಸೇರಿಕೊಂಡು ಒಂದು ಸ್ಟೆಪ್ನ ಹಾಕ್ತಾಯಿದ್ರು. ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳಕ್ಕೆ ಹೋದರೆ ಬಿಡ್ತಾನೆ ಇರಲಿಲ್ಲ. ಹಾಗಾಗಿಬಿಟ್ಟು ಚಿಕ್ಕದಾಗಿ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಫಂಕ್ಷನ್ನು ಅದು ಇದು ಅಂತೇಳ್ಬಿಟ್ಟು ಚೆನ್ನಾಗೆಲ್ಲ ಸ್ವೀಟ್ ಎಲ್ಲ ತಿಂದ್ಬಿಟ್ಟಿದ್ದಲ್ವ, ಹಾಗಾಗಿ ಒಂದು ಸ್ವಲ್ಪ ಸ್ಪೈಸಿಗೆ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಫಿಶ್ ತರ್ತೀನಿ ಅಂತೇಳ್ಬಿಟ್ಟು ನಮ್ಮ ಮನೆಯವರು ಫಿಶ್ನ ತೊಗೊಂಬಂದಿದ್ರು. ಬಾಂಗ್ಡ ಮತ್ತು ಸೀ ಬಾಸ್ ಅಂತ ಏನೋ ಹೇಳ್ತಾರಂತೆ, ಅದನ್ನು ತೊಗೊಂಡು ಬಂದಿದ್ರು. ಟೇಸ್ಟ್ ನೋಡೋಣ ಅಂತೇಳ್ಬಿಟ್ಟು ನಾನೊಂದು ಸ್ವಲ್ಪ ಅಂದರೆ ತವಾ ಫ್ರೈ ಅಂತಂದರೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ, ಸಾರು ಅಂದರೆ ಅಷ್ಟಕ್ಕಷ್ಟೇ. ಬಟ್ ನಮ್ಮ ಮನೆಯವ್ರಿಗೆ ಸಾರು ಮಾಡು ಅಂತ ಕೇಳ್ತಾಯಿದ್ರು. ಹಾಗಾಗಿ ಇನ್ನು ಸ್ವಲ್ಪ ಸಾರು ಮತ್ತು ಒಂದು ಸ್ವಲ್ಪ ಫ್ರೈ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಸಾರು ಅಂತಂದರೆ ನನಗೂ ಅಷ್ಟೇ, ಅಷ್ಟೊಂದೂ ಇಷ್ಟ ಅಂತ ಏನಿಲ್ಲ. ಅಂದರೆ ಸಾರು ಇಷ್ಟ, ಅದರೊಳಗಡೆ ಇರೋ ಫಿಶ್ ಅಂತೂ ನಿಜವಾಗ್ಲೂ ಇಷ್ಟ ಆಗಲ್ಲ. ಅದರಲ್ಲಿರೋ ಮಸಾಲ ಎಲ್ಲವನ್ನೂ ಅಷ್ಟೇ, ಅಂದರೆ ಒಂಥರ ಪ್ಲೇನಾಗಿ ಆಗ್ಬಿಡುತ್ತೆ. ಹಂಗಾಗ್ಬಿಟ್ಟು ನನಗೇನು ಅಂತ ಇಷ್ಟ ಅನ್ನೋ ಥರ ಅಂತ ಏನೂ ಇಲ್ಲ. ಬಟ್ ಆದರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಡೇಗೆ ಮಾತ್ರ ಇನ್ನೂ ಸಖತ್ತಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಆವತ್ತಿನ ದಿನ ಸ್ವಲ್ಪ ಖಾರ ಆಗಿತ್ತು, ಸ್ಪೈಸಿಯಾಗಿ ಆಗಿತ್ತು, ಪರವಾಗಿಲ್ಲ. ಆದ್ರೂ ಟೇಸ್ಟ್ ಮಾತ್ರ ಚೆನ್ನಾಗೇ ಇತ್ತು. ನಮ್ಮ ಮಕ್ಕಳು ಹೆಂಗೆ ಅಂತಂದರೆ ಇದು ಸಾರು ಮಾಡಿದ್ರೆ ಅದರಲ್ಲಿರೋ ಫಿಶ್ ಅಂತೂ ಒಂದು ಚೂರು ತಿನ್ನೋದೇ ಇಲ್ಲ, ಇಷ್ಟನೇ ಆಗಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ ಸಾರಿಗೆ ಹಾಕ್ಬಿಡ್ತೀವಲ್ವ, ಅದು ಎಲ್ಲವನ್ನೂ ಪ್ಲೇನ್ ಆಗಿಬಿಡುತ್ತೆ, ಫಿಶ್ ಪೀಸಸ್ ಎಲ್ಲ. ಹಾಗಾಗಿಬಿಟ್ಟು ಅವ್ರಿಗೆ ತಿನ್ನೋಕ್ಕೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ಒಂದು ಸ್ವಲ್ಪ ಹೇಗಾದರೂ ಆಗಲಿ ಅಂತೇಳಿ ತವಾ ಫ್ರೈನ ಮಾಡ್ತಾ ಇದ್ದೀನಿ. ತವಾ ಫ್ರೈನೂ ಅಷ್ಟೇ ಸಖತ್ತಾಗಿ ಟೇಸ್ಟಿಯಾಗಿತ್ತು. ನನಗೂ ಅಷ್ಟೇ ತವಾ ಫ್ರೈ ಅಂತಂದರೆ ತುಂಬ ಇಷ್ಟ. ಹಾಗೆ ಬೆಳಿಗ್ಗೆಗೆ ಅಂತೇಳ್ಬಿಟ್ಟು ನಾನು ಒಂದು ಸ್ವಲ್ಪ ಇಲ್ಲಿ ಫ್ರೈಡ್ ರೈಸ್ನ ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಮನೆಯವ್ರಿಗೂ ಆಫೀಸ್ ಇರೋದ್ರಿಂದ ಇನ್ನು ಅವ್ರಿಗೂ ಬಾಕ್ಸಿ ಕಟ್ಟಬೇಕು, ಇನ್ನು ಮಕ್ಕಳಿಗೂ ಅಷ್ಟೇ ಬಾಕ್ಸಿ ಕಟ್ಟಬೇಕು. ಹಾಗಾಗಿಬಿಟ್ಟು ಬೆಳಿಗ್ಗೆ ಬೇಗನೇ ಎದ್ಬಿಟ್ಟು ಇನ್ನು ಎಲ್ಲ ಸ್ಟಾರ್ಟು. ಆ್ಯಸ್ ಯೂಶ್ವಲ್ ಇವಾಗ ಹೆಂಗಾಗಿದೆ ಅಂತಂದರೆ ಇಷ್ಟು ದಿನ ಫಂಕ್ಷನ್ನು ಅದು ಇದು ಅಂದ್ಕೊಂಡು ಸ್ವಲ್ಪ ಎಲ್ಲ ಕೆಲಸ ನಿಧಾನ ಅನ್ನೋದಕ್ಕಿಂತ ಅರ್ಧಂಬರ್ಧ ಮಾಡಿಬಿಟ್ಟು ಅಮ್ಮ ಮನೆಗೆ ಅಂತ ಹೋಗ್ಬಿಡ್ತಾ ಇದ್ವಿ. ಇವಾಗ ಹಂಗಲ್ಲ, ಈಗ ಮಕ್ಕಳಿಗೂ ಅಷ್ಟೇ, ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ನಮ್ಮ ಮನೆಗೂ ಅಷ್ಟೇ, ಆಫೀಸಿಗೆ ಅಂತೇಳ್ಬಿಟ್ಟು ಅವರು ಹೋಗ್ತಾ ಇರೋದು. ಹಂಗಾಗ್ಬಿಟ್ಟು ಇನ್ನು ಬೇಗನೆ ಟಿಫನಿಗೆ ರೆಡಿ ಮಾಡ್ತಾ ಇದ್ದೀನಿ. ನೋಡ್ಬೋದು ನೈಟ್ ಎಲ್ಲ ವರ್ಕ್ ಮಾಡಿಬಿಟ್ಟು ನಮ್ಮ ಮನೆಯವ್ರ ಪಾಪಕ್ಕೆ ಹೊರಗಡೆ ಕುತ್ಕೊಂಡು ಅಂದರೆ ಹಾಲ್ನಲ್ಲಿ ಕುತ್ಕೊಂಡು ನಿದ್ದೆ ಮಾಡ್ತಾ ಇದ್ದಾರೆ. ಎಲ್ಲ ಬೇಗನೆ ಟಿಫನ್ ಎಲ್ಲ ಮುಗಿಸ್ಕೊಂಡು, ಟೈಮ್ ನೋಡಿ ಟೈಮ್ ಆಗಿಬಿಟ್ಟಿತ್ತು ಅಂತೇಳ್ಬಿಟ್ಟು ಬೇಗನೆ ಟಿಫನ್ ಮುಗಿಸ್ಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿ ಆಗ್ತಾ ಇದ್ದರೆ ನಮ್ಮ ಲಕ್ಕಿ ಗೊತ್ತಾಗ್ಬಿಟ್ಟಿದೆ ಇನ್ನೇನು ಆಫೀಸಿಗೆ ಹೋಗ್ತಾ ಇದ್ದಾರೆ ಅಂತೇಳ್ಬಿಟ್ಟು. ಇನ್ನು ಬಿಡ್ತಾನೇ ಇಲ್ಲ. ಇತ್ತೀಚೆಗೆ ನಮ್ಮ ಲಕ್ಕಿ ಹೆಂಗಾಗ್ಬಿಟ್ಟಿದ್ದಾಳೆ ಅಂತಂದರೆ ಸ್ವಲ್ಪ ಮೈಂಡಿಗೆ ತೊಗೊಂಬಿಡ್ತಾಳೆ ಏನಾದರೂ ಈ ಥರ ಬಿಟ್ಟೋಗ್ಬಿಟ್ರೆ. ಅದರಲ್ಲಿ ಎಸ್ಪೆಷಲಿ ನಮ್ಮ ಮನೆಯವ್ರು ಎಲ್ಲಾದರೂ ಬಿಟ್ಟೋಗ್ಬಿಟ್ರೆ, ನಾನು ಅಂತಂದರೆ ಸ್ವಲ್ಪ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತೀನಲ್ಲ ಅಮ್ಮ ಮನೆಗೆ, ಹಾಗಾಗಿಬಿಟ್ಟು ಅದಕ್ಕೆ ಗೊತ್ತಾಗಿದೆ ಹಿಂಗೆ ಹೋಗ್ತಾರೆ ಬರ್ತಿರ್ತಾರೆ ಅಂತೇಳ್ಬಿಟ್ಟು. ಬಟ್ ನಮ್ಮ ಮನೆಯವರು ಎಲ್ಲಿ ಬಿಟ್ಟು ಹೋಗೋದೇ ಇಲ್ಲ. ಅದು ಹಂಗಾಗಿಬಿಟ್ಟು ಹೋಗ್ತಾ ಇರೋದ್ರಿಂದ ಇನ್ನು ಬ್ಯಾಗ್ ಹತ್ರ ಕುತ್ಕೊಳುತ್ತೆ, ಬ್ಯಾಗ್ ಮೇಲ್ಗಡೆ ಹತ್ತಿ ಕುತ್ಕೊಳುತ್ತೆ. ಆಮೇಲೆ ನಮ್ಮ ಮನೆಯವರು ಹಿಂದೆನೇ ಸುತ್ತಾ ಇದೆ. ನನಗೆ ಒಂಥರ ಅನ್ನಿಸ್ತಾ ಇತ್ತು, ಡಾಗ್ಸ್ ಅಂತ ಅಂತೀವಿ ಬಟ್ ನಿಜವಾಗ್ಲೂ ಅದಕ್ಕೆ ಎಷ್ಟು ಪ್ರೀತಿ ಇರುತ್ತೆ ಅಂತಂದರೆ, ನಾವು ಎಲ್ಲಿಗಾದರೂ ಹೋಗಿ ಬರೋವರೆಗೂ ನಮಗೋಸ್ಕರ ಅದು ಕಾಯ್ತಾನೆ ಇರುತ್ತೆ, ಬಾಗ್ಲತ್ರ ಇರುತ್ತೆ. ಜಸ್ಟ್ ನಮ್ಮದು ಒಂದು ಸ್ವಲ್ಪ ಲಿಫ್ಟಿನ ಸೌಂಡ್ ಬಂದರೆ ಸಾಕು, ಬಾಗ್ಲತ್ರ ಕೂತ್ಕೊಂಡು ಕಾಯ್ತಾ ಇರುತ್ತೆ. ಕೆಲವು ಎಲ್ಲಿಗಾದರೂ ಹೋಗಬೇಕು ಅಂತಂದಾಗೆ ನಮ್ಮ ಲಕ್ಕಿ ನೋಡಿಬಿಟ್ಟೆ ಎಷ್ಟೊಂದು ಕ್ಯಾನ್ಸಲ್ ಮಾಡ್ಕೊಂಡಿರೋದೂ ಉಂಟು. ಹೇಳಬೇಕಂತಂದರೆ ಇನ್ನು ನಮ್ಮ ಲಕ್ಕಿಗೆ ಬಾಗ್ಲು ತೆಗೆದ ತಕ್ಷಣವೇ ಸಾಕು, ಇನ್ನು ಓಡು. ಸೇಮ್ ಇದೆಯಲ್ಲ. ಇನ್ನು ಮಧ್ಯಾಹ್ನಕ್ಕೆ ಅಂತೇಳ್ಬಿಟ್ಟು ಏನಾದರೂ ಅಡುಗೆ ಮಾಡೋಣ ಅಂತೇಳಿ, ಇನ್ನು ನನಗೊಬ್ಳಿಗೋಸ್ಕರ ಏನಪ್ಪ ಮಾಡ್ಕೋಬೇಕು ಅಂತ ಇಷ್ಟು ದಿನ ಮನೇಲಿರ್ತಾ ಇರ್ತಿದ್ರಲ್ವ. ಒಬ್ಬರು ತಪ್ಪಿದ್ರು, ಒಬ್ಬರು ಮಕ್ಕಳಾದರೂ ಇಲ್ಲದ್ರೆ ನಮ್ಮ ಮನೆಯವರಾದರೂ ಮನೇಲಿರ್ತಾಯಿದ್ರು, ಬೇರೆ ಬೇರೆ ಥರ ಎಲ್ಲ ಅಡುಗೆಗಳು ಅದು ಇದು ಅಂತ ಮಾಡ್ತಾ ಇದ್ದೆ. ಇನ್ನು ಎಲ್ಲವನ್ನೂ ಹಂಗೆ ಪ್ಯಾಕ್ ಮಾಡಿ ತೆಗೆದಿಟ್ಟೆ. ಇನ್ನು ಸಾಯಂಕಾಲ ಬರ್ತಾ ಇದ್ದಂಗೆ ಫ್ರೆಶ್ಶಾಗಿ ಏನಾದರೂ ಮಾಡೋಣ ಅಂತೇಳ್ಬಿಟ್ಟು ನಾನು ಸ್ವಲ್ಪ ಬೆಂಡೆಕಾಯಿನ ಮತ್ತು ಒಂದು ಸ್ವಲ್ಪ ಶೇಂಗಾ ಪುಡಿನ, ಒಂಥರ ಚೆನ್ನಾಗಿರುತ್ತೆ ಇದು, ಟೇಸ್ಟಿಯಾಗಿರುತ್ತೆ. ಇದನ್ನು ರೆಸಿಪಿ ನಾನು ಸವಿರುಚಿ ರೆಸಿಪಿ ಚಾನಲ್ನಲ್ಲಿ ಶೇರ್ ಮಾಡ್ತೀನಿ. ಇದನ್ನು ಒಂದು ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ. ಯಾವಾಗಾದರೂ ಅಂದರೆ ಬರೇ ಬಾಯಲ್ಲಿ ತಿನ್ನಬೇಕು ಅಂತ ಅನಿಸಿದರೆ, ಬೆಂಡೆಕಾಯಿ ತಿನ್ನಲಿಲ್ಲ ಅಂತವರು ಸಹಿತ ಬೆಂಡೆಕಾಯಿನ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇದನ್ನು ಒಂದ್ಸಲಿ ಟ್ರೈ ಮಾಡಿ, ಹಾಗೆ ನನ್ನ ಸವಿರುಚಿ ರೆಸಿಪಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಫ್ರೆಂಡ್ಸ್.
ಮಧ್ಯಾಹ್ನ ಅಂತೇಳ್ಬಿಟ್ಟು ಏನೂ ಅಡುಗೆ ಮಾಡ್ಕೊಂಡಿರಲಿಲ್ಲ, ಬೆಳಗ್ಗೆದೆ ಫ್ರೈಡ್ ರೈಸ್ ಇತ್ತು ಅಂತೇಳ್ಬಿಟ್ಟು ನಾನು ಒಬ್ಬಳೇ ಅಲ್ಲ ಅಂತ ಊಟ ಮಾಡಿದೆ. ಇನ್ನು ರಾತ್ರಿಗೆ ಅಂತಂದರೆ ಮನೇಲಿ ಎಲ್ಲರೂ ಇರ್ತಾರಲ್ವ, ಈ ಥರ ಬಿಸಿ ಬಿಸಿದು ಅನ್ನ ಸಾರು ಪಲ್ಯ ಮಾಡಿಕೊಟ್ರೆ ಎಲ್ಲರೂ ಖುಷಿಯಿಂದ ತಿಂತಾರೆ, ಅಂದರೆ ಮಕ್ಕಳು ಎಲ್ಲರೂ ಅಷ್ಟೇ ಅಂತೇಳ್ಬಿಟ್ಟು ನುಗ್ಗೆಕಾಯಿ ಸಾಂಬಾರು ಎಲ್ಲ ಮಾಡಿದ್ದೆ. ಇನ್ನು ನಮ್ಮ ಲಕ್ಕಿಗೆ ನಮ್ಮನೆಯವರು ಆಫೀಸಿಗೆ ಹೋಗಿದ್ರಲ್ವ, ಅವಾಗಿಂದನೂ ಒಂದು ಸ್ವಲ್ಪ ಸಪ್ಪಗೆ ಇತ್ತು, ಹೇಗೆ ಊಟನೂ ಮಾಡ್ತಾ ಇರಲಿಲ್ಲ. ಹಾಗಾಗಿ ಹೇಗಾದ್ರೂ ಆಗಲಿ ಅಂತೇಳ್ಬಿಟ್ಟು ಫಸ್ಟು ಹಾಸ್ಪಿಟ್ಲಿಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ವಿ. ಇನ್ನು ನಮ್ಮ ಲಕ್ಕಿ ಸ್ವಲ್ಪ ಅಂದರೆ ಈ ಶಿಝುಗಳು ಹೆಂಗೆ ಅಂತಂದರೆ ತುಂಬ ಮನೇಲಿ ಯಾರಿಗಾದರೂ ಹಚ್ಕೊಂಬಿಟ್ಟಿರ್ತವೆ, ಅವ್ರು ಯಾರಾದರೂ ಕಾಣಿಸ್ಲಿಲ್ಲ ಅಂತಂದರೆ ಸ್ವಲ್ಪ ಮೈಂಡಿಗೆ ತೊಗೊಳುತ್ತೆ. ಬಟ್ ಹೋಗುವಾಗ ಹೇಳೋದ್ರೆ ಅದು ಸ್ವಲ್ಪ ಅಂದರೆ ಅರ್ಥ ಮಾಡ್ಕೊಳುತ್ತೆ. ಹೋಗ್ಬಿಟ್ಟು ಸಾಯಂಕಾಲ ಬರ್ತೀವಿ ಅಂತೆಲ್ಲ ಟ್ರೀಟ್ ಎಲ್ಲ ಕೊಟ್ಟೋಗ್ಬಿಟ್ರೆ ಅದು ಆರಾಮಾಗಿರ್ತಾ ಇತ್ತು. ಇವತ್ತೇನಾಗ್ಬಿಡ್ತಂದರೆ ಬೆಳಗ್ಗೆ ಸ್ವಲ್ಪ ನಮ್ಮನೆಯವ್ರಿಗೂ ಸ್ವಲ್ಪ ನಿದ್ದೆ ಇರೋದ್ರಿಂದ ಅದಕ್ಕೇನೂ ಹೇಳೋಗ್ಲಿಲ್ಲ, ಹಾಗಾಗ್ಬಿಟ್ಟು ಬೆಳಗ್ಗೆಯಿಂದ ಅದು ಒಂದು ಚೂರು ಊಟನೇ ಮಾಡಿರಲಿಲ್ಲ. ಹಾಗಾಗಿ ಒಂದ್ಸಲ ಹಾಸ್ಪಿಟ್ಲಿಗೆ ಹೋಗಿ ಈ ಸಲ ಚೆಕಪ್ ಮಾಡಿಸ್ಕೊಂಬರೋಣ ಅಂತೇಳಿ ನೋಡಿದ್ರೆ ಸ್ವಲ್ಪ ಜ್ವರ ಅಂತೇಳಿದರು. ಇನ್ನು ಜ್ವರ ಅಂತಂತಂದರೆ ಮಕ್ಕಳು ಹೆಂಗೆ ಅದೇ ಥರನೇ ಡಾಗ್ಸೂ ಅಷ್ಟೇ ಅನ್ಕೋತೀವಿ, ಡಾಗ್ಸು ಪ್ರಾಣಿ ಅವು ಅಂತ. ಬಟ್ ನಿಜವಾಗ್ಲೂ ಮಕ್ಕಳ ಥರನೇ ಅವನು ಎಲ್ಲ ಫೀಲಿಂಗ್ಸ್ ಎಲ್ಲ ಅರ್ಥ ಮಾಡ್ಕೊತವೆ. ನಾವೇನಾದರೂ ಹೇಳಿದ್ರೆ ಅದು ಅರ್ಥ ಮಾಡ್ಕೊಳುತ್ತೆ, ಕೇಳಿಸ್ಕೊಳುತ್ತೆ. ಆದರೂ ಮಾತೊಂದು ಬರಲ್ಲ ಅನ್ನೋದು ಬಿಟ್ಟರೆ ಇನ್ನೆಲ್ಲವೂ ಗೊತ್ತಾಗುತ್ತೆ. ಚೀ ಮಾಡ್ತಾರೆ ಚೀ, ಇದಕ್ಕೆ ಇದೆಲ್ಲ ಗೊತ್ತಾಗುತ್ತೆ, ಇದೆಲ್ಲ ಗೊತ್ತಾಗುತ್ತೆ ಅಲ್ಲ. ಏರು ನೆಕ್ಸ್ಟ್ ಇನ್ನೊಂದು 3 ಡೇಸ್ ಬಿಟ್ಟು ಶನಿವಾರ. ಬೆಳಗ್ಗೆಯಿಂದನೂ ಊಟನೂ ಬೇರೆ ಮಾಡ್ತಾಯಿರಲಿಲ್ಲ, ಸ್ವಲ್ಪ ಜ್ವರನೂ ಇವರೆ ಇತ್ತು ಅಂತೇಳ್ಬಿಟ್ಟು ಇಂಜೆಕ್ಷನ್ನ ಕೊಡಿಸ್ತಾ ಇದ್ವಿ. ಎಲ್ಲ ಅರ್ಥ ಆಗುತ್ತೆ, ಎಲ್ಲವೂ ಗೊತ್ತಾಗುತ್ತೆ. ಹೇಳಬೇಕು ಅಂತಂದರೆ ನೋಡ್ಬೋದು, ನಮಗೆ ಒಂಥರ, ನಮ್ಮ ಲಕ್ಕಿಗೆ ನೋಡಿದ್ರೇ ಒಂಥರ ಅನ್ನಿಸ್ತಾ ಇತ್ತು. ಈ ನಿನ್ನೆ ಮೊನ್ನೆ ಎಲ್ಲ ಆಟ ಆಡ್ಕೊತ ಚೆನ್ನಾಗಿತ್ತು, ಹೇಳಬೇಕಂತಂದರೆ ಇದ್ದಕ್ಕಿದ್ದಂಗೆ ಹಿಂಗೆ ಆಗ್ಬಿಡ್ತಲ್ಲ ಅಂತೇಳ್ಬಿಟ್ಟು. ಹಾಗೆ ನಾವೂ ಸ್ವಲ್ಪ ಫಂಕ್ಷನ್ನು ಅದು ಇದು ಅಂತೇಳಿ ಓಡಾಡ್ತಾ ಇರೋದ್ರಿಂದನೂ ಸ್ವಲ್ಪ ಅದನ್ನು ಮೈಂಡಿಗೆ ತೊಗೊಂಡಿರುತ್ತೆ ಅಂತೇಳಿ ಅನಿಸುತ್ತೆ. ನಮ್ಮ ಲಕ್ಕಿಗೆ ಹುಷಾರಿಲ್ಲದೆ ಇರೋದ್ರಿಂದ ಇನ್ನು ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಿರಲಿಲ್ಲ ನನಗೆ. ಹಾಗೆ ಇದು ನೆಕ್ಸ್ಟ್ ಡೇ ಲಾಗೂ ಅಷ್ಟೇ, ಇದರಲ್ಲೇನೆ ಕಂಟಿನ್ಯೂ ಮಾಡಿದ್ದೀನಿ ನೋಡ್ಬೋದು. ಬೆಳಗ್ಗೆ ಟಿಫನಿಗೆ ಅಂತೇಳ್ಬಿಟ್ಟು ಇಡ್ಲಿ ಚಟ್ನಿ ಮತ್ತು ಸಾಂಬಾರನ್ನ ಮಾಡಿದ್ದೆ. ನಮ್ಮ ಮನೇಲಿ ಹೆಂಗೆ ಅಂತಂದರೆ ಇಡ್ಲಿ ಚಟ್ನಿ ಮಾಡಿದ್ರೆ ಯಾರೂ ತಿನ್ನೋದಿಲ್ಲ, ಅದ್ರ ಜೊತೆಗೆ ಸಾಂಬಾರು ಇರಬೇಕು. ಸಾಂಬಾರು ಇದ್ದರೆ ಮಾತ್ರ ಆವಾಗ ಇಡ್ಲಿ ಚಟ್ನಿ ಸಾಂಬಾರು ಎಲ್ಲವೂ ತಿಂತಾರೆ, ಇಲ್ಲಾಂದರೆ ಯಾರೂ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ. ಹಾಗಾಗಿ ಯಾವಾಗ ಮಾಡಿದ್ರೂ ಅಷ್ಟೇ ಕಂಪಲ್ಸರಿ ನಾನು ಸಾಂಬಾರನ್ನ ಮಾಡೇ ಮಾಡ್ತೀನಿ. ಇಲ್ಲಿ ನಾನು ರವೆ ಇಡ್ಲಿ ಮಾಡಿರೋದ್ರಿಂದ ರವಾಗಿ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಅಕ್ಕಿ ಇಡ್ಲಿ ಅಂತಂದರೆ ಒಂಥರ ಏನೋ ತಣ್ಣಗಾಗಿದ ತಕ್ಷಣ ಗಟ್ಟಿಯಾಗಿಬಿಡುತ್ತೆ, ಬಟ್ ಆದರೆ ರವೆ ಇಡ್ಲಿ ಆ ಥರ ಅಲ್ಲ. ಎಷ್ಟೊತ್ತವರೆಗೂ ಇಟ್ಟರೂ ಅಂದರೆ ಬೆಳಗ್ಗೆ ಮಾಡಿದ್ದು ರಾತ್ರಿನೂ ತಿಂದ್ರೂ ಆ ಗಟ್ಟಿ ಅಂತ ಏನಿರಲ್ಲ, ರವ ಆ ಥರ ಬರುತ್ತೆ. ಅಕ್ಕಿ ಇಡ್ಲಿ ಮಾತ್ರ ಒಂದು ಸ್ವಲ್ಪ ಗಟ್ಟಿ ಅಂತ ಅನಿಸುತ್ತೆ. ಅದ್ರ ಜೊತೆಗೆ ರವೆ ಇಡ್ಲಿ ಅಂದರೆ ಅದ್ರ ಜೊತೆಗೆ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಸೂಪರ್ ಟೇಸ್ಟಿ ಅಂತ ಅನಿಸುತ್ತೆ. ಒಂದೊಂದ್ಸಲ ನಾನು ಹೇಗೆ ಮಾಡಿಬಿಡ್ತೀನಿ ಅಂತಂದರೆ ಬೆಳಗ್ಗೆ ಏನಾದರೂ ಟಿಫನ್ ಮಾಡಿರ್ತೀನಲ್ವಾ, ನಾನು ಒಬ್ಬಳೇ ಇರೋದ್ರಿಂದ ಮಧ್ಯಾಹ್ನಕ್ಕೆ ಅದೇ ಏನಾದರೂ ತಿನ್ಕೊಂಬಿಡ್ತೀನಿ. ಇನ್ನು ರಾತ್ರಿಗೆ ಮಾತ್ರ ಏನಾದರೂ ಸಪ್ರೇಟಾಗಿ ಅಂತ ಮಾಡ್ತಾ ಇರ್ತೀನಿ. ಇನ್ನು ನಮ್ಮ ಮನೆಯವ್ರೂ ಅಷ್ಟೇ, ಎಲ್ಲಾದರೂ ಹೊರಗಡೆ ಹೋಗಿ ಬರೋಣ ಅಂತ, ಮಳೆ ಬೇರೆ ಬರ್ತಾಯಿತ್ತು, ನಾನು ಇನ್ನು ಬೇಡ ಅಂತೇಳಿ, ಆದ್ರೂ ಮಕ್ಕಳು ಹೋಗೋಣ ಹೋಗೋಣ ಅಂತ ಹೇಳ್ತಾಯಿದ್ರು. ಹಾಗಾಗ್ಬಿಟ್ಟು ಅಂತೇಳಿ KFC ತಿಂದ್ಬಿಟ್ಟು ಭಾಳ ದಿನ ಆಗಿತ್ತು. ಇನ್ನು KFC ಅಂತಂದರೆ ಜಾಸ್ತಿ ನಾವು ತಿನ್ನೋದಿಲ್ಲ, ಅದರಲ್ಲಿ ಏನೋ ಟೇಸ್ಟಿಂಗ್ ಪೌಡರ್ ಆ ಥರದ್ದು ಏನೋ ಹಾಕ್ತಾರೆ ಅಂತ ಹೇಳ್ತಾರೆ. ಬಟ್ ಆದರೂ ನಾವು ಸ್ವಲ್ಪ ಹೊರಗಿಂದು ತಿನ್ನೋದು ಜಾಸ್ತಿ. ನಮ್ಮಮ್ಮ ಅಂತೂ ಯಾವಾಗಲೂ ಬೈತಾನೆ ಇರ್ತಾರೆ, ಬಟ್ ಆದ್ರೂ ನಾವಂತೂ ಬಿಡೋದಿಲ್ಲ. ನಾವು ಬಿಡಲ್ಲ ಅನ್ನೋದಕ್ಕಿಂತ ಇನ್ನು ಮಕ್ಕಳೂ ಅಷ್ಟೇ ಕೇಳ್ತಾನೆ ಇರ್ತಾರೆ. ಹಾಗಾಗ್ಬಿಟ್ಟು ಇನ್ನು ಓಕೆ ಫ್ರೆಂಡ್ಸ್, ಇವತ್ತಿಂದು ಈ ಲಾಗ್ ಆಗಿರುತ್ತೆ. ಈ ಲಾಗ್ ಏನಾದರೂ ನಿಮಗೆ ಸ್ವಲ್ಪ ಆದರೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬಾಯ್.